ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, ನಿಮ್ಮ ಹೆಸರಿನ ಮೇಲೆ ಎಷ್ಟು ಸಿಮ್ ಕಾರ್ಡ್ಗಳಿದ್ದಾವೆ ಅಂತ ನೀವು ಚೆಕ್ ಮಾಡ್ಬೋದು. ಮತ್ತು ಮುಖ್ಯವಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಯಾರಾದರೂ ತೆಗೆದುಕೊಂಡು ಸೊ ನಿಮ್ಮ ಹೆಸರಿನ ಮೇಲೆ ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡಿರ್ತಾರೆ. ಸೊ ಅದರಿಂದಾಗಿ ನಿಮ್ಮ ಹೆಸರಿನಲ್ಲಿ ಎಷ್ಟು ನಂಬರ್ಸ್ ಇದೆ ಅಂದರೆ ಫೋನ್ ನಂಬರ್ಸ್ ಇದೆ ಅಂತ ನೀವೇ ಸ್ವತಃ ನಿಮ್ಮ ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬೋದು. ಅದು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಹೆಸರಿನ ಮೇಲೆ ಎಷ್ಟು ಸಿಮ್ಗಳಿದ್ದಾವೆ ಅಂತ ನೀವು ಈ ಒಂದು ಅಫೀಷಿಯಲ್ ವೆಬ್ಸೈಟ್ ಮೂಲಕನೇ ಚೆಕ್ ಮಾಡ್ಕೋಬಹುದು. ಅದು ನಿಮ್ಮ ಫೋನಿನ ಮುಖಾಂತರನೇ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿರುವಂಥ ಅಫೀಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಸೊ ಈ ಒಂದು ಅಫೀಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಭಾರತ ಸರ್ಕಾರದ ಅಫೀಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಉಪಯೋಗಿಸ್ತಿರುವಂಥ ಅಥವಾ ನೀವು ಯೂಸ್ ಮಾಡ್ತಿರುವಂಥ ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿರುವಂಥ ಕ್ಯಾಪ್ಚನ್ ಹಾಕಬೇಕಾಗುತ್ತೆ. ಈ ಒಂದು ಕ್ಯಾಪ್ಚ ಕೋಡ್ನ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಕ್ಯಾಪ್ಚ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ವ್ಯಾಲಿಡೇಟ್ ಆಗುತ್ತೆ, ಸೊ ಅಥವಾ ವೆರಿಫಿಕೇಶನ್ ಆಗುತ್ತೆ. ಸೊ ಆದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅಂತ ಹೇಳ್ಬೋದು. ಸೊ ಒ ಟಿ ಪಿ ಬಂದ ನಂತರ ಇಲ್ಲಿ ಒ ಟಿ ಪಿನ ನೀವು ಸರಿಯಾಗಿ ಹಾಕಬೇಕಾಗುತ್ತೆ. ಒ ಟಿ ಪಿನ ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತಿದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನ ಮೇಲೆ ಎಷ್ಟು ಸಿಮ್ ಕಾರ್ಡ್ಗಳು ರಿಜಿಸ್ಟರ್ಡ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುತ್ತೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಇದ್ದಾವೆ ನಿಮ್ಮ ಒಂದು ಹೆಸರಿನಲ್ಲಿ ಅಂತ ಒಂದು ಪಟ್ಟಿ ಅಥವಾ ಲಿಸ್ಟ್ನ ಸಹ ಇಲ್ಲಿ ಕೊಟ್ಟಿರ್ತಾರೆ. ಒಂದ್ಸರಿ ಚೆಕ್ ಮಾಡ್ಕೋಬೋದು. ಇದನ್ನು ಚೆಕ್ ಮಾಡ್ಕೊಂಡ ನಂತರ ನಿಮ್ಮ ಹೆಸರಿನಲ್ಲಿ ಇರುವಂಥ ಸಿಮ್ಮು ಅಥವಾ ನಂಬರ್ ಏನಾದರೂ ನಿಮ್ಮದು ಆಗಿರಲಿಲ್ಲ ಅಂದರೆ ಬೇರೆ ಒಂದು ನಂಬರ್ ಇಲ್ಲಿ ಏನಾದರೂ ಬಂದಿತ್ತು ಅಂದರೆ ಸೊ ಆ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಸೊ ಅದರಿಂದಾಗಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿರುವಂಥ ಪಟ್ಟಿಯಲ್ಲಿ ಅಂದರೆ ನಿಮ್ಮ ಒಂದು ಹೆಸರಿನ ಮೇಲೆ ಎಷ್ಟು ನಂಬರ್ ಬಂದಿರುತ್ತೋ ಸೊ ಆ ಒಂದು ಮೊಬೈಲ್ ನಂಬರ್ ನಿಮ್ಮದು ಆಗಿರಲಿಲ್ಲ ಅಂತಂದರೆ ಸೊ ಆ ಒಂದು ಮೊಬೈಲ್ ನಂಬರಲ್ಲಿ ನೀವು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಟಿಕ್ ಮಾರ್ಕ್ ಮಾಡಿದ ನಂತರ ಇಲ್ಲಿ ನಾಟ್ ಮೈ ನಂಬರ್ ಅಂತ ಇದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ರಿಪೋರ್ಟ್ ಅಂತಿದೆ, ಸೊ ರಿಪೋರ್ಟ್ ಮಾಡ್ಬೋದು. ರಿಪೋರ್ಟ್ ಮಾಡಿದ ನಂತರ ಆ ಒಂದು ಮೊಬೈಲ್ ನಂಬರ್ನ ನಿಮ್ಮ ಹೆಸರಿನಿಂದ ತೆಗೆದಾಕ್ತಾರೆ ಅಂತ ಇಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬೋದು. ಸೊ ಇದು ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟವಾಗಿತ್ತು ಅಂತಂದರೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದ.